ಆಯ್ ಹಲೋ ವೆಲ್ಕಮ್ ಟು ಚೇತನ ಅಕಾಡೆಮಿ ನಿನ್ನೆ ಅಂದರೆ ಅಕ್ಟೋಬರ್ ಇಪ್ಪತ್ನಾಲ್ಕು ಎರಡು ಸಾವಿರದ ಇಪ್ಪತ್ತೊಂದರಂದು ನಡೆದಿರೋ ನಮ್ಮ ಸಿವಿಲ್ ಪೊಲೀಸ್ ಕಾನ್ಸ್ಟೇಬಲ್ಗಳ ಪರೀಕ್ಷೆ ಏನಿತ್ತು ಈಗಾಗಲೇ ಪರೀಕ್ಷೆಯ ಕೀ ಉತ್ತರಗಳನ್ನು ನಮ್ಮ ಯೂಟ್ಯೂಬ್ ಚಾನಲಲ್ಲಿ ಅಪ್ಲೋಡ್ ಮಾಡಿದ್ದೀವಿ ನೀವಿನ್ನೂ ನೋಡಿಲ್ಲ ಅಂದರೆ ದಯವಿಟ್ಟು ನೋಡಿ ದಿನೇ ದಿನೇ ಪರೀಕ್ಷೆಗೆ ಸ್ಪರ್ಧೆ ಹೆಚ್ಚಾಗ್ತಾನೆ ಇದೆ ನಿನ್ನೆ ನಡೆದಿರೋ ಪರೀಕ್ಷೆನ ನೋಡಿದ್ರೆ ಅಷ್ಟೊಂದೇನೂ ಕಷ್ಟ ಆಗಿರಲಿಲ್ಲ ಹಾಗಂತ ಈಸಿಯಾಗೂ ಇರಲಿಲ್ಲ ಒಂದು ರೀತಿ ಅಲ್ಲಿ ಇತ್ತು ಹಾಗಾದರೆ ಈ ಪರೀಕ್ಷೆಯ ಎಕ್ಸ್ಪೆಕ್ಟೆಡ್ ಕಟ್ ಆಫ್ ಎಷ್ಟಿರಬಹುದು ದೈಹಿಕ ಸಾಮರ್ಥ್ಯದ ಪರೀಕ್ಷೆ ಯಾವಾಗಿರುತ್ತೆ ಅಂತ ಈ ವಿಡಿಯೋದಲ್ಲಿ ಸ್ವಲ್ಪ ನೋಡೋಣ ಅದಕ್ಕಿಂತ ಮುಂಚೆ ನೀವೇನಾದರೂ ನಮ್ಮ ಚಾನಲ್ಗೆ ಹೊಸೊಬ್ಬರಾಗಿದ್ದರೆ ದಯವಿಟ್ಟು ನಮ್ಮ ಚೇತನ ಅಕಾಡೆಮಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೀವು ಮೇಲ್ ಆಗಿರಿ ಅಥವಾ ಫೀಮೇಲ್ ಆಗಿರಿ ನಿಮ್ಮ ಅಂಕ ಎಪ್ಪತ್ತೆಂಟಕ್ಕಿಂತ ಹೆಚ್ಚು ಕ್ರಾಸ್ ಆಗಿದ್ದರೆ ನಾನು ಖಂಡಿತ ಹೇಳ್ತೀನಿ ನೀವು ಈ ಎಕ್ಸಾಮಲ್ಲಿ ಪಾಸ್ ಆಗ್ತೀರಾ ಮತ್ತೆ ನಿಮಗೆ ಜಾಬ್ ಕೂಡ ಆಗುತ್ತೆ ಹಾಗಾದರೆ ಬನ್ನಿ ಕಟ್ ಆಫ್ ಎಷ್ಟಿರುತ್ತೆ ಅಂತ ನೋಡೋಣ ಮೊದಲಿಗೆ ಮಹಿಳೆಯರ ಕಟ್ ಆಫ್ ಎಷ್ಟು ಅಂತ ನೋಡೋಣ ಸಾಮಾನ್ಯ ವರ್ಗದವರಿಗೆ ಎಪ್ಪತ್ತ್ಮೂರರಿಂದ ಎಪ್ಪತ್ತಾರು ತ್ರೀ ಎ ಕ್ಯಾಟಗರಿ ಅವರಿಗೆ ಎಪ್ಪತ್ತೆರಡರಿಂದ ಎಪ್ಪತ್ತೈದು ತ್ರೀ ಬಿ ಕ್ಯಾಟಗರಿ ಅವರಿಗೆ ಅರವತ್ತೊಂಬತ್ತರಿಂದ ಎಪ್ಪತ್ತೆರಡು ಟು ಎ ಕ್ಯಾಟಗರಿ ಅವರಿಗೆ ಅರವತ್ತೈದರಿಂದ ಅರವತ್ತೊಂಬತ್ತು ಟು ಬಿ ಅವರಿಗೆ ಅರವತ್ತೆರಡರಿಂದ ಅರವತ್ನಾಲ್ಕು ಪ್ರವರ್ಗ ಒಂದು ಕ್ಯಾಟಗರಿಯವರಿಗೆ ಅರವತ್ತರಿಂದ ಅರವತ್ತೆರಡು ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡದವರಿಗೆ ಅರವತ್ತೆರಡರಿಂದ ಅರವತ್ತೆಂಟು ನಿವೃತ್ತ ಯೋಧರಿಗೆ ಐವತ್ತಿಗಿಂತ ಹೆಚ್ಚು ಅಂಕಗಳು ಇರಬೇಕಾಗುತ್ತೆ ಈಗ ಪುರುಷರ ಕಟ್ ಆಫ್ ಎಷ್ಟು ಅಂತ ನೋಡೋಣ ಸಾಮಾನ್ಯ ವರ್ಗದವರಿಗೆ ಎಪ್ಪತ್ತೊಂಬತ್ತರಿಂದ ಎಂಬತ್ತೆರಡು ತ್ರೀ ಎ ಕ್ಯಾಟಗರಿಯವರಿಗೆ ಎಪ್ಪತ್ತಾರರಿಂದ ಎಂಬತ್ತು ತ್ರೀ ಬಿ ಅವರಿಗೆ ಎಪ್ಪತ್ನಾಲ್ಕರಿಂದ ಎಪ್ಪತ್ತೇಳು ಟು ಎ ಅವರಿಗೆ ಎಪ್ಪತ್ತೆರಡರಿಂದ ಎಪ್ಪತ್ನಾಲ್ಕು ಟು ಬಿ ಅವರಿಗೆ ಎಪ್ಪತ್ತರಿಂದ ಎಪ್ಪತ್ತೆರಡು ಪ್ರವರ್ಗ ಒಂದ ಒಂದಕ್ಕೆ ಅರವತ್ತೆಂಟರಿಂದ ಎಪ್ಪತ್ತು ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ವರ್ಗದವರಿಗೆ ಅರವತ್ತೈದರಿಂದ ಎಪ್ಪತ್ತು ನಿವೃತ್ತ ಯೋಧರಿಗೆ ಐವತ್ತೈದರಿಂದ ಅರವತ್ತೆರಡು ಇದು ನೀವು ಎಕ್ಸಾಮ್ ಏನು ಪಾಸಾಗಿಬಿಡ್ತೀರಾ ಹಾಗಾದರೆ ಮುಂದೆ ಬರೋ ದೈಹಿಕ ಸಾಮರ್ಥ್ಯದ ಪರೀಕ್ಷೆ ಯಾವಾಗ ಅಂತ ನೋಡೋಣ ಆರು ತಿಂಗಳ ಒಳಗೆ ಅಂದರೆ ಈ ಮುಂದಿನ ಆರು ತಿಂಗಳ ಒಳಗೆ ಫಿಸಿಕಲ್ ಎಕ್ಸಾಮ್ ಇರುತ್ತೆ ದಯವಿಟ್ಟು ಯಾರೂ ಇನ್ನೂ ಪ್ರಿಪೇರ್ ಆಗಿಲ್ಲ ನೀವು ಎಕ್ಸಾಮಲ್ಲಿ ಸ್ಕೋರ್ ಮಾಡಿದ್ದೀರಾ ಅಂದರೆ ದಯವಿಟ್ಟು ನಾಳೆಯಿಂದನೇ ಓಡೋದು ಜಂಪಿಂಗ್ ಮಾಡೋದು ಕೆಲವೊಂದು ವ್ಯಾಯಾಮಗಳನ್ನು ಪ್ರಾರಂಭ ಮಾಡಿ ನೀವೇನಾದರೂ ಈ ಲಿಖಿತ ಪರೀಕ್ಷೆ ಮತ್ತು ದೈಹಿಕ ಸಾಮರ್ಥ್ಯದ ಪರೀಕ್ಷೆಯನ್ನು ಯಶಸ್ವಿಯಾಗಿ ಕ್ಲಿಯರ್ ಮಾಡಿದರೆ ಇನ್ನೊಂದು ವರ್ಷದ ಒಳಗಡೆ ನೀವು ಪೊಲೀಸ್ ಆಗಿರ್ತೀರಾ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಧನ್ಯವಾದಗಳು